ಏನಿವತ್ತು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡಿನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ನಡೆಸುವಂತ ಇವರು ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ ಯಾವತ್ತು ಈ ರಾಜ್ಯ ಕಾಣ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕಾದಂತದ್ದು, ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು, ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಪಿಸಿಕೊಡ್ಬೇಕಾಗಿದೆ, ಇವತ್ತು ರೈತರಿಗೆ ನಾವೇನ್ ಅನುಕೂಲ ಮಾಡಬೇಕಾಗಿದೆ, ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ, ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರ ಕೊಡಬೇಕು ಅಂತ ಹೇಳಿ ಇವತ್ತು ಕಾಯ್ದೆ ಇವತ್ತು ನೈತಿಕತೆಯನ್ನು ಕಳೆದುಕೊಂಡಿರ್ತಕ್ಕಂಥ ನಿಯಂತ್ರಣ ಇಟ್ಕೊಳ್ಳಿ. ನೀವು ಬರೀ ಮಲ್ನಾಡು ಪ್ರದೇಶ ಒಂದೇ ಅಲ್ಲ, ಮಳೆಯಿಂದ ಬೈಲ್ಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಇವತ್ತು ಕೂತ್ಕಲೆ ಮಳೆಯಿಂದ ಅಧ್ಯಕ್ಷರೇ ಎಲ್ಲ ಹೊಟ್ಟೋಯ್ತು. ಕಾಂಗ್ರೆಸ್ ಮಹಾನವರ್ಯಾದೆ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಬೀದಿ ಪಾಲಾಗಿದ್ರೆ ಇವ್ರಿಗೆ ಇವತ್ತು ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇವ್ರಿಗೆ ಕಾಣ್ತಾ ಇಲ್ಲ. ಇವತ್ತು ಮನೆಗಳಲ್ಲಿ ಸೋರ್ತಾವೆ ಸಭಾಧ್ಯಕ್ಷರೇ, ನಮ್ಮ ಭಾಗಗಳಲ್ಲಿ ಇವತ್ತು ಬಯಲ್ಸೀಮೆ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆ ಸತ್ತರಿಸಿ ಹೋಗಿ ಇವತ್ತು ಸಾರ್ವಜನಿಕ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರೆಸಿದ್ರೆ ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತವರೆಗೂ ಕೂಡ ಅವ್ರ ಧ್ವನಿನ ಇಟ್ಟಿಲ್ಲ. ಎರಡು ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂತ ಚರ್ಚೆ ಒಂದು ನಿಗಮ ಮಂಡಳಿ ಬಗ್ಗೆ, ಬಸಂತಪ್ಪ ಸಭಾಧ್ಯಕ್ಷರೇ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ. ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ. ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ, ಪ್ರಜೆಗಳ ಪರವಾಗಿ ಏನಾದ್ರು ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ, ನೆರೆ ಬಗ್ಗೆ, ಮನೆಗಳ ಬಗ್ಗೆ, ಜನರ ಬಗ್ಗೆ, ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮನೆಗಳ ಕಿವಿಗೆ ಹೋಗಿವೆ, ಮಳೆ ನೀರಿನಿಂದ ಇವತ್ತು ಮನೆಗಳು ಮುಚ್ಚೋಗಿವೆ, ಅದರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟ ಎಲ್ಲ ಪ್ರಯತ್ನ ಏನ್ ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇನ್ ನಡೀತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವಿಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ ಮಾಡಬೇಕು ಅಂತ ಶಿವಗಂಗಾ.
ಅಲ್ಲ ಬೇಗ ಬೇಗ ಮುಗಿಸಿ ನಿಮ್ಮ ನಿಮ್ಮ ಊರಿನ ಸಮಸ್ಯೆ ಮಾತ್ರ ಹೇಳಿ, ಊರ ಸಮಸ್ಯೆ.